ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಹೊಸ್ತೊಂದು ದೇಶ ಕಟ್ಟೋಕೆ ಸಾಧ್ಯನಾ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಯಾವುದೇ ಸಾಧ್ಯ ಆಗೋದೇ ಇಲ್ಲ ಅನಿಸುತ್ತೆ ಆದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆ ಜಸ್ಟ್ ಐವತ್ತೊಂದು ದೇಶಗಳಿಗೆ ಮಾನ್ಯತೆಯನ್ನು ಕೊಟ್ಟಿತ್ತು ಆಗಿದ್ದಿದ್ದು ಬರೀ ಐವತ್ತೊಂದು ದೇಶ ಈಗ ಆ ದೇಶಗಳ ಸಂಖ್ಯೆ ನೂರ ತೊಂಬತ್ತ್ಮೂರಕ್ಕೆ ಏರಿಕೆಯಾಗಿದೆ ಹೊಸ ದೇಶ ಕಟ್ಟೋಕೆ ಸಾಧ್ಯ ಇಲ್ಲ ಅಂದಮೇಲೆ ಐವತ್ತೊಂದಿದ್ದ ದೇಶಗಳ ಸಂಖ್ಯೆ ನೂರ ತೊಂಬತ್ತ್ಮೂರು ಹೇಗಾಯಿತು ಅನ್ನೋ ಪ್ರಶ್ನೆ ಮೂಡುತ್ತೆ ಸೊ ಹೊಸ ದೇಶವನ್ನು ನಾವು ನೀವು ಕೂಡ ಕಟ್ಬೋದು ಸೃಷ್ಟಿ ಮಾಡ್ಬೋದು ಹಾಗಂತ ಒಂದು ಜಾಗದಲ್ಲಿ ನಿಂತ್ಕೊಂಡು ಇದು ನನ್ನ ದೇಶ ನನ್ನ ದೇಶದ ಬಾವುಟ ಅಂದ್ಕೊಂಡು ಬಾವುಟ ಊರಿದ್ರೆ ನಮ್ಮ ಫೋಟೋ ಇರೋ ಕರೆನ್ಸಿ ಪ್ರಿಂಟ್ ಮಾಡಿದ್ರೆ ಆ ದೇಶ ಆಗಲ್ಲ ದೇಶ ಸೃಷ್ಟಿ ಆಗೋಲ್ಲ ಹೊಸ ದೇಶವನ್ನು ಕಟ್ಟೋದು ಅಷ್ಟೊಂದು ಈಸಿ ಅಲ್ಲ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಆದರೆ ಅಸಾಧ್ಯವೇ ಅಸಾಧ್ಯ ಇಲ್ವಾ ಕಂಪ್ಲೀಟ್ ಅಸಾಧ್ಯನ ಹಾಗೂ ಅಲ್ಲ ಹಾಗಿದ್ರೆ ಹೊಸ ದೇಶವನ್ನ ಹೇಗೆ ಕಟ್ಟೋದು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿ ನೋಡಿ ಪ್ಲಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಹೊಸ ದೇಶ ಕಟ್ಟಬೇಕು ಅಂತಿದ್ರೆ ಅದರ ಬಗ್ಗೆ ನೀವೊಂದು ಸ್ಕೆಚ್ ಹಾಕೋಬೇಕು ದೇಶದ ಹೆಸರೇ ನೆಡಬೇಕು ರಾಷ್ಟ್ರ ಧ್ವಜ ಯಾವ ಥರ ಇರಬೇಕು ಯಾವ ಪ್ಲೇಸನ್ನು ರಾಜಧಾನಿ ಮಾಡಬೇಕು ದೇಶದ ಒಳಗೆ ಎಷ್ಟು ರಾಜ್ಯ ಅಥವಾ ಪ್ರಾಂತ್ಯಗಳು ಬರಬೇಕು ರಾಷ್ಟ್ರ ಗೀತೆ ಯಾವುದು ಯಾವ್ಯಾವ ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನ ಕೊಡಬೇಕು ಕರೆನ್ಸಿ ಯಾವ ಥರ ಇರಬೇಕು ಇದೆಲ್ಲ ಪ್ಲಾನ್ ಮಾಡ್ಕೋಬೇಕು ಕರೆನ್ಸಿ ಆದರೆ ಆಲ್ರೆಡಿ ಬೇರೆ ದೇಶದಲ್ಲಿ ಚಾಲ್ತಿಯಲ್ಲಿರೋ ಕರೆನ್ಸಿಯನ್ನೇ ಹೊಸ ದೇಶದ ಕರೆನ್ಸಿಯಾಗಿಯೂ ಬಳಸ್ಕೊಳ್ಬಹುದಕ್ಕೆ ಅವಕಾಶ ಇರುತ್ತೆ ರೂಲ್ಸ್ ರೆಡಿ ಮಾಡಿ ಫ್ರೆಂಡ್ಸ್ ಒಂದು ದೇಶ ಅಂದಮೇಲೆ ಅಲ್ಲಿ ಕೆಲವೊಂದು ರೂಲ್ಸ್ ನೀತಿ ನಿಯಮ ಎಲ್ಲ ಇರಬೇಕು ಎಲ್ಲೇ ಹೋದರೆ ಅದು ಆ ದೇಶ ಅಂತ ಕರೆಸ್ಕೊಳ್ಳಲ್ಲ ಇನ್ನೇನೋ ಆಗೋಗುತ್ತೆ ರೂಲ್ಸ್ ರೆಡಿ ಮಾಡಬೇಕಾದ್ರೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ರೂಲ್ಸ್ ಜಾರಿಯಲ್ಲಿದೆ ಅಂತ ಇಂಟರ್ನ್ಯಾಷನಲ್ ಪಾಲಿಸಿ ರೂಲ್ಸ್ ಚೆಕ್ ಮಾಡಬೇಕಾಗತ್ತೆ ಅಧ್ಯಯನ ಮಾಡಬೇಕಾಗತ್ತೆ ಹೊಸ ದೇಶವನ್ನು ಕಟ್ಟೋಕೆ ಏನೇನು ಇರಬೇಕು ಅನ್ನೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತ್ಮೂರರ ಕನ್ವೆನ್ಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸ್ಟೇಟ್ಸ್ ಆಧಾರ ದಕ್ಷಿಣ ಅಮೆರಿಕ ಖಂಡದ ಉರ್ಗ್ವೆ ದೇಶದ ರಾಜಧಾನಿ ಮಾಂಟಿ ವಿಡಿಯೋದಲ್ಲಿ ಈ ಸಮ್ಮೇಳನ ನಡೆಯಿತು ಹೀಗಾಗಿ ಇದನ್ನ ವಿಡಿಯೋ ಕನ್ವೆನ್ಷನ್ ಅಂತ ಕೂಡ ಕರೀತಾರೆ ಈ ಸಮ್ಮೇಳನದ ಆರ್ಟಿಕಲ್ ಒಂದರಲ್ಲಿ ದೇಶ ಅಂದ್ರೆ ಏನು ಅದಕ್ಕೆ ಏನೇನ್ ಇರಬೇಕು ಅನ್ನೋ ಬೇಸಿಕ್ ರೂಲ್ಸ್ ಅನ್ನ ಸೆಟ್ ಮಾಡಲಾಯಿತು ಇದರಲ್ಲಿ ಮೇನ್ ಆಗಿ ನಾಲ್ಕು ರೂಲ್ಸ್ ಇವೆ ಮೊದಲನೇದು ಯಾವುದಾದ್ರೂ ಒಂದು ಪ್ರದೇಶ ಅಥವಾ ರೀಜನ್ ದೇಶ ಅಂತ ಕರೆಸ್ಕೋಬೇಕು ಅಂದ್ರೆ ಆ ಪ್ರದೇಶದಲ್ಲಿ ಪರ್ಮನೆಂಟ್ ಪಾಪ್ಯುಲೇಷನ್ ಅಥವಾ ಶಾಶ್ವತವಾಗಿ ನೆಲೆಸಿರುವ ಜನಸಂಖ್ಯೆ ಇರಬೇಕು ಎರಡನೇದು ಅದರದ್ದೇ ಆದ ಡಿಫೈನ್ಡ್ ಟೆರಿಟರಿ ಅಥವಾ ಭೂ ಪ್ರದೇಶ ಹೊಂದಿರಬೇಕು ಮೂರನೇದಾಗಿ ಅಲ್ಲೊಂದು ಸರ್ಕಾರ ಇರಬೇಕು ನಾಲ್ಕನೇದು ಆ ಸರ್ಕಾರ ಬೇರೆ ದೇಶದ ಸರ್ಕಾರ ಜೊತೆ ಸಂಬಂಧ ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಇವುಗಳ ಜೊತೆಗೆ ಜನಸಂಖ್ಯೆಯಲ್ಲಿ ಬಹುತೇಕ ಭಾಗ ಯಾವುದೇ ಒತ್ತಡಕ್ಕೊಳಗಾಗದೆ ಫೋರ್ಸ್ ಇಲ್ಲದೆ ಸ್ವತಂತ್ರವಾಗೋದನ್ನು ಆಯ್ದುಕೊಂಡಿರಬೇಕು ಅಂದರೆ ಜನರ ಬೆಂಬಲ ಇರಬೇಕು ಅಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಿಗೂ ಅವಕಾಶ ಇರಬೇಕು ಇದು ಅಮೆರಿಕ ಖಂಡದಲ್ಲಿ ಬರೋ ದೇಶಗಳಿಗೆ ಸೀಮಿತವಾಗಿ ನಡೆದಂತಹ ಕನ್ವೆನ್ಷನ್ ಆದರೂ ಒಂದು ಪ್ರದೇಶವನ್ನು ದೇಶ ಅಥವಾ ಕಂಟ್ರಿ ಅಂತ ಗುರುತಿಸಬೇಕು ಅಂದ್ರೆ ಏನೆಲ್ಲ ಕ್ರೈಟೀರಿಯಾಗಳನ್ನು ಮೀಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನಿಸಲಾಯಿತು ಹಾಗಂತ ಮಾಂಟಿ ವಿಡಿಯೋ ಕನ್ವೆನ್ಷನ್ ನಲ್ಲಿ ಸೆಟ್ ಮಾಡಿದ ರೂಲ್ಸೇ ಫೈನಲ್ ಅಂತಲ್ಲ ದೇಶ ಕಟ್ಟೋಕೆ ಹೀಗೆ ಮಾಡಬೇಕು ಅಂತ ಯಾವುದೇ ಅಂತಾರಾಷ್ಟ್ರೀಯ ನಿಯಮ ಇಲ್ಲ ಹಾಗಿದ್ದರೆ ಎಲ್ಲರೂ ಅದನ್ನ ಫಾಲೋ ಮಾಡಿ ಒಂದೊಂದು ದೇಶ ಕಟ್ಕೊಳ್ಳೋಕೆ ಮುಂದಾಗ್ಬಿಟ್ಟಿದ್ರೆ ದೇಶಕ್ಕೆ ಬೇಕಾದ ಜಾಗವನ್ನ ಗುರುತಿಸಬೇಕು ಇದು ತುಂಬಾ ಕಷ್ಟದ ಪಾರ್ಟ್ ಮನೆ ಕಟ್ಟೋಕೆ ಸೈಟ್ ಹುಡುಕೋದೇ ಕಷ್ಟ ದೇಶ ಕಟ್ಟೋದು ಹೇಗೆ ಅಲ್ವಾ ಕಾರಣ ತುಂಬ ಕಷ್ಟ ಯಾಕೆ ಅಂತ ಹೇಳಿದ್ರೆ ಈಗಿರೋ ಲ್ಯಾಂಡ್ ಅನ್ನ ಎಲ್ಲ ದೇಶಗಳು ಆಲ್ರೆಡಿ ಕ್ಲೈಮ್ ಮಾಡಿಕೊಂಡಿವೆ ಆದರೆ ಕೆಲವೇ ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟು ಒಂದನೇ ಆಯ್ಕೆ ಅಂಟಾರ್ಟಿಕಾ ಖಂಡ ಇದು ಯಾವ ದೇಶಕ್ಕೂ ಸೇರಿಲ್ಲ ಸೈಜ್ ನಲ್ಲಿ ಆಲ್ಮೋಸ್ಟ್ ಆಸ್ಟ್ರೇಲಿಯಾಕ್ಕಿಂತಲೂ ಡಬಲ್ ಇರೋ ಈ ಖಂಡದ ತೊಂಬತ್ತೆಂಟು ಪರ್ಸೆಂಟ್ ಭಾಗ ಹಿಮದಿಂದ ಆವೃತವಾಗಿದೆ ಇಲ್ಲಿ ಜನರ ವಾಸನೇ ಇಲ್ಲ ಬೇಸಿಗೆ ಕಾಲದಲ್ಲಿ ಸುಮಾರು ಐದು ಸಾವಿರ ಜನ ವಾಸ ಮಾಡ್ತಾರೆ ಚಳಿಗಾಲದಲ್ಲಿ ಈ ಸಂಖ್ಯೆ ಒಂದು ಸಾವಿರ ಕಿಡಿಯತ್ತೆ ಇವರ್ಯಾರು ಇವರೆಲ್ಲರೂ ಕೂಡ ಅಲ್ಲಿದ್ದುಕೊಂಡು ಸಂಶೋಧನೆ ಮಾಡ್ತಿರುವಂಥ ಸಂಶೋಧಕರು ಇಂಥ ಪ್ರತಿಕೂಲ ವಾತಾವರಣ ಇದ್ದರೂ ಕೂಡ ಪರವಾಗಿಲ್ಲ ಅಲ್ಲಿ ಹೋಗಿ ಬಾವುಟ ಊರಿ ಇದು ನನ್ನ ದೇಶ ಅಂತ ಘೋಷಿಸ್ತೀನಿ ಅಂದರೆ ಅದು ಕಷ್ಟ ಇದೆ ಕಾರಣ ಅಂಟಾರ್ಟಿಕಾ ಖಂಡವನ್ನ ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ಮೇಂಟೈನ್ ಮಾಡ್ತಾ ಇದೆ ಇದರಲ್ಲಿ ಜಗತ್ತಿನ ಶಕ್ತಿಶಾಲಿ ದೇಶಗಳಿವೆ ಹೀಗಾಗಿ ನೀವು ಕಂಬಳಿ ಹೊತ್ಕೊಂಡು ಹೋಗಿ ಅಂಟಾರ್ಟಿಕಾದಲ್ಲಿ ಇರ್ತೀನಿ ಅಂತ ಹೇಳಿ ದೇಶ ಕಟ್ತೀನಿ ಅಂತ ಹೊರಟ್ರೆ ಇವರು ನಿಮಗೆ ಬಿಡಲ್ಲ ಅಂಟಾರ್ಟಿಕಾ ಖಂಡವನ್ನ ಬಿಟ್ಟರೆ ಖಾಲಿ ಜಾಗರ ಎರಡನೇ ಆಯ್ಕೆ ಅಂದರೆ ಈಜಿಪ್ಟ್ ಮತ್ತು ಸುಡಾನ್ ಮಧ್ಯದಲ್ಲಿರೋ ಬೇರ್ ಟಾವಿಲ್ ಅನ್ನೋ ಏರಿಯಾ ಇದು ಬೆಂಗಳೂರು ನಗರ ಜಿಲ್ಲೆಯಷ್ಟು ದೊಡ್ಡಿದೆ ಆದರೆ ಈಜಿಪ್ಟ್ ಮತ್ತು ಸುಡಾನ್ ನಡುವಿನ ಗಡಿ ಬಿಕ್ಕಟ್ಟಿನಿಂದ ಎರಡೂ ದೇಶಗಳು ಈ ಪ್ರದೇಶವನ್ನ ಕ್ಲೈಮ್ ಮಾಡಿಲ್ಲ ಹೀಗಾಗಿ ಇಲ್ಲಿ ಹೋಗಿ ದೇಶ ಕಟ್ಟೋಣ ಅಂದ್ರೆ ಅದು ಮರಳುಗಾಡು ಪ್ರದೇಶ ಆದರೂ ಸಾಕಷ್ಟು ಜನ ಮತ್ತು ಸಂಸ್ಥೆಗಳು ಇಲ್ಲಿಗೆ ಬಂದು ತಮ್ಮ ಬಾವುಟವನ್ನ ಊರಿ ಬೆರಿಟಾವಿಲ್ ತಮ್ಮ ದೇಶ ಅಂತ ಘೋಷಿಸಿಕೊಂಡಿದ್ದಾರೆ ತೀರಾ ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರ್ಜೀನಿಯಾದ ಜರ್ಮಿಯಾ ಹಿಟನ್ ಅನ್ನೋ ರೈತನೊಬ್ಬ ತನ್ನ ಮಗಳನ್ನ ರಾಜಕುಮಾರಿ ಮಾಡೋ ಆಸೆಯಿಂದ ಇಲ್ಲಿಗೆ ಬಂದು ಒಂದು ಫ್ಲಾಗ್ ಊರಿ ತನ್ನ ದೇಶ ಅಂತ ಕ್ಲೇಮ್ ಮಾಡಿದ ಅಲ್ಲದೆ ಇದು ಸುಡಾನ್ನ ಉತ್ತರ ಭಾಗದಲ್ಲಿರೋದ್ರಿಂದ ಇದಕ್ಕೆ ನಾರ್ತ್ ಸುಡಾನ್ ಅಂತ ಹೆಸರಿಟ್ಟಿದ್ದ ಆದರೆ ಇವರು ಯಾರಿಗೂ ಕೂಡ ಸಕ್ಸಸ್ ಸಿಕ್ಕಿಲ್ಲ ಕಾರಣ ಇವರ ಕ್ಲೈಮ್ ಅನ್ನ ಅಂತಾರಾಷ್ಟ್ರೀಯ ಸಮುದಾಯವಾಗಲಿ ಯಾವುದೇ ಸರ್ಕಾರವಾಗಲಿ ಸೀರಿಯಸ್ ಆಗಿ ಪರಿಗಣಿಸಲೇ ಇಲ್ಲ ಅಂಟಾರ್ಟಿಕಾ ಖಂಡ ಆಯ್ತು ಬೇರೆ ಟಾವಿಲ್ ಆಯ್ತು ಇದನ್ನ ಬಿಟ್ಟು ಇನ್ನೂ ಹಲವು ಆಯ್ಕೆಗಳಿವೆ ಅದೇನು ಅಂದ್ರೆ ಇರೋ ದೇಶ ಇರುತ್ತಲ್ಲ ಅದರೊಂದು ಪ್ರೆಸೆಂಟ್ ಇರೋ ದೇಶ ಅದರ ಮೇಲೆ ಆಕ್ರಮಣ ಮಾಡಿ ಅದನ್ನ ವಶಪಡಿಸಿಕೊಳ್ಳೋದು ಹಾಗಂತ ಇದನ್ನ ಮಾಡೋದಷ್ಟು ಈಸಿ ಅಲ್ಲ ಬೇರೆಯವರಿಗೆ ಸೇರಿದ ಜಾಗವನ್ನ ಪಡೆಯುವುದು ಅನ್ಯಾಯ ಆಗತ್ತೆ ಬಟ್ ನಾವಿಲ್ಲಿ ದೇಶ ಕಟ್ಟೋಕೆ ಇರೋ ಆಪ್ಷನ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಷ್ಟೆ ಹಾಗೆ ಯಾವುದಾದ್ರೂ ದೇಶದ ಮೇಲೆ ದಾಳಿ ಮಾಡಬೇಕು ಅಂದರೆ ಅದಕ್ಕೆ ದೊಡ್ಡ ಸೇನೆ ಬೇಕಾಗತ್ತೆ ಎಲ್ಲಿನ ತರೋದು ಸೇನೆನ ಕಷ್ಟ ಆದರೆ ಪೆಸಿಫಿಕ್ ಸಾಗರ ಸೇರಿದಂತೆ ಭೂಮಿಯ ಹಲವು ಕಡೆ ಸಣ್ಣ ಸಣ್ಣ ದ್ವೀಪ ರಾಷ್ಟ್ರಗಳಿವೆ ಆ ದೇಶಗಳ ಬಳಿ ದೊಡ್ಡ ಪ್ರಮಾಣದ ಸೇನೆ ಎಲ್ಲ ಇರಲ್ಲ ಆದರೆ ಇಂತಹ ಬಹುತೇಕ ದ್ವೀಪ ಆಕ್ರಮಣದಿಂದ ಕಾಪಾಡೋಕೆ ಸಾಕಷ್ಟು ದೊಡ್ಡ ದೇಶಗಳು ಮುಂದೆ ಬರ್ತವೆ ಆಗ ನೀವು ಆ ದೇಶಗಳ ಸೇನೆಯನ್ನ ಫೇಸ್ ಮಾಡಬೇಕಾಗತ್ತೆ ಸಣ್ಣ ದ್ವೀಪ ಇದೆ ಹೊಡ್ಕೊಂಬೆಡೋಣ ಅಂತ ಹೋದರೆ ದೊಡ್ಡ ದೇಶಗಳು ಸಪೋರ್ಟಿಗೆ ಬರ್ತವೆ ಈ ಹಿಂದೆ ಕೊಮರಾಸ್ ವನವಾಟು ಮಾಲ್ಡೀವ್ಸ್ ಮುಂತಾದ ದೇಶಗಳನ್ನ ವಶಪಡಿಸಿಕೊಳ್ಳುವಂತ ವಿಫಲ ಯತ್ನಗಳು ನಡೆದಿವೆ ಕೂಡ ಇನ್ನೊಂದು ಆಪ್ಷನ್ ಅಂದ್ರೆ ಇರೋ ದೇಶವನ್ನು ಖರೀದಿ ಮಾಡೋದು ನಿಂಬಳಿ ಒಂದು ದ್ವೀಪವನ್ನು ಖರೀದಿ ಮಾಡುವಷ್ಟು ದುಡ್ಡಿದೆ ಅಷ್ಟು ಶ್ರೀಮಂತರು ನೀವಾಗಿದ್ದರೆ ದ್ವೀಪವನ್ನು ಖರೀದಿ ಮಾಡಬಹುದು ಆರ್ಥಿಕವಾಗಿ ಹಿಂದುಳಿದಿರುವ ಹೈಟಿಗೆ ಸೇರಿರುವಂತಹ ಟಾಟುಗಾ ಅನ್ನೋ ದ್ವೀಪವನ್ನ ಖರೀದಿ ಮಾಡೋಕೆ ಕೆಲ ಹೋರಾಟಗಾರರು ಅಲ್ಲಿನವರು ಪ್ರಯತ್ನವನ್ನ ಪಟ್ಟಿದ್ರು ಆದ್ರೆ ಆ ಪ್ರಯತ್ನ ವಿಫಲ ಆಗಿತ್ತು ಇದಕ್ಕೆ ಹೇಳೋದಲ್ವಾ ಕೆಲವೊಂದನ್ನ ಮನಿ ಜಸ್ಟ್ ಕಾಂಡ್ ಬೈ ಅಂತ ಆದ್ರೆ ನಮ್ಮ ಸ್ವಯಂ ಘೋಷಿತ ದೇವಮಾನವ ಶ್ರೀ 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 ನಿತ್ಯಾನಂದ ಸ್ವಾಮಿ ಮಾತ್ರ ಯಾವುದೋ ಕೆರೆಬಿಯನ್ ದ್ವೀಪವನ್ನು ಖರೀದಿ ಮಾಡಿ ಕೈಲಾಸ ಅಂತ ಹೆಸರಿಟ್ಟು ಒಂದು ಹಿಂದೂ ದೇಶವನ್ನು ಕಟ್ಟಿದ್ದೀನಿ ಅಂತ ಘೋಷಿಸ್ಕೊಂಡಿದ್ದಾರೆ ತಮ್ಮದೇ ಆದ ಪಾಸ್ಪೋರ್ಟ್ ವೀಸಾ ರಿಸರ್ವ್ ಬ್ಯಾಂಕ್ ಆಫ್ ಕೈಲಾಸ ಕೈಲಾಶಿಯನ್ ಡಾಲರ್ ಅನ್ನೋ ಕರೆನ್ಸಿಯನ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ ವರದಿಯಾಗಿತ್ತು ಆದರೆ ಇದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇದೆಲ್ಲ ನಿತ್ಯಾನಂದ ಅವರ ಪ್ರಕಾರ ಅಷ್ಟೇ ಜಗತ್ತಿನ್ನೂ ಕೂಡ ಇದನ್ನೆಲ್ಲ ವೆರಿಫೈ ಮಾಡೋಕೆ ಸಾಧ್ಯ ಆಗಿಲ್ಲ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಹೀಗಾಗಿ ಇದು ಕೂಡ ಅಷ್ಟೊಂದು ಸುಲಭ ಏನಲ್ಲ ನಿತ್ಯಾನಂದ ಸ್ವಾಮಿಗಳಿಗೆ ಆಗಿಲ್ಲ ಅಷ್ಟೊಂದು ಇನ್ನು ಕೂಡ ಏನು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಸೊ ಅಷ್ಟೊಂದು ಏನು ಈಸಿ ಅಲ್ಲ ಇನ್ನೊಂದು ಆಪ್ಷನ್ ಅದೇನು ಅಂದರೆ ನೀವೇ ಒಂದು ದ್ವೀಪವನ್ನ ಕಟ್ಟೋದು ಹೀಗೆ ಮಾಡಿ ದೇಶ ಕಟ್ಟಿದ ಉದಾಹರಣೆ ಕೂಡ ಇದೆ ಅದರಲ್ಲಿ ಮೊದಲನೆಯದು ದಿ ಪ್ರಿನ್ಸಿಪಾಲಿಟಿ ಆಫ್ ಸೀಲ್ಯಾಂಡ್ ಇದು ನಾರ್ತ್ ಸಿ ಅಥವಾ ಉತ್ತರ ಸಮುದ್ರದಲ್ಲಿದೆ ಇಂಗ್ಲೆಂಡ್ ಕರಾವಳಿಯಿಂದ ಸ್ವಲ್ಪವೇ ದೂರದಲ್ಲಿದೆ ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಿರೋ ಇದನ್ನ ರಫ್ ಸ್ಟವರ್ ಅಂತ ಕೂಡ ಕರೀತಾರೆ ಎರಡನೇ ಮಹಾಯುದ್ಧ ಟೈಮ್ ನಲ್ಲಿ ಜರ್ಮನಿ ಸೇನೆಯನ್ನ ಹಿಮ್ಮೆಟ್ಟಿಸೋಕೆ ಬ್ರಿಟಿಷರು ಇದನ್ನ ಈ ಸಿಲ್ಯಾಂಡ್ ಅನ್ನ ನಿರ್ಮಿಸಿದ್ರು ಮಹಾಯುದ್ಧ ಎಲ್ಲ ಮುಗಿದ ಬಳಿಕ ಸಾವಿರದ ಒಂಬೈನೂರ ಡಿಸ್ಕಮಿಷನ್ ಅಥವಾ ನಿಷ್ಕ್ರಿಯಗೊಳಿಸಲಾಯಿತು ಇದನ್ನ ಬೇಡ ಅಂತ ಬಿಡ್ಲಾಯಿತು ಅದೇ ಟೈಮಲ್ಲಿ ರಾಯ್ ಬೇಡ್ಸ್ ಅನ್ನೋ ಡಿಜೆ ಒಬ್ಬ ಅಲ್ಲಿಗೆ ಹೋಗಿದ ತನ್ನ ರೇಡಿಯೋ ಸ್ಟೇಷನ್ ಮಾಡಿಕೊಂಡ ಆ ಜಾಗವನ್ನ ಪ್ರಿನ್ಸಿಪಾಲಿಟಿ ಆಫ್ ಸಿಲ್ಯಾಂಡ್ ಅಂತ ಕರೆದ ಅದಕ್ಕೆ ಫ್ಲಾಗ್ ಹಾರಿಸಿ ತಾನೇ ಅದರ ರಾಜಕುಮಾರ ಅಂತ ಘೋಷಿಸಿಕೊಂಡ ತನ್ನ ಪತ್ನಿಯನ್ನ ರಾಜಕುಮಾರಿ ಅಂತ ಅನೌನ್ಸ್ ಮಾಡಿಕೊಂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಯೋಧನೊಬ್ಬ ಇದರ ಮೇಲೆ ದಾಳಿ ಮಾಡಿದ ಆ ದಾಳಿಯನ್ನ ಹಿಮ್ಮೆಟ್ಟಿಸಲಾಗಿತ್ತಂತೆ ಸದ್ಯ ಇಂಡಿಪೆಂಡೆಂಟ್ ಆಗಿರೋ ಈ ಪ್ರಿನ್ಸಿಪಾಲ್ಟಿ ಆಫ್ ಸೀಲ್ಯಾಂಡ್ ಜಗತ್ತಿನ ಅತಿ ಚಿಕ್ಕ ಮೈಕ್ರೋನೇಷನ್ ಅಂತ ಘಟಕರಲ್ಲಿ ಗುರುತಿಸ್ತಾರೆ ಆದರೆ ಇದು ಬ್ರಿಟಿಷ್ ವಾಟರ್ಸ್ ನಲ್ಲಿ ಕೂಡ ಮಾನ್ಯತೆಯನ್ನು ಕೊಟ್ಟಿಲ್ಲ ಇದು ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈ ಕರಾವಳಿಯಲ್ಲೂ ಕೃತಕ ದ್ವೀಪವನ್ನು ನೋಡಿರಬಹುದು ತಾಳೆ ಮರದ ಆಕಾರದಲ್ಲಿರುವ ಈ ಆರ್ಟಿಫಿಷಿಯಲ್ ಐಲ್ಯಾಂಡ್ ಅನ್ನ ಪಾಮ್ ಐಲ್ಯಾಂಡ್ಸ್ ಅಂತ ಕರೀತಾರೆ ಈ ಕೃತಕ ಪಾಮ್ ಐಲ್ಯಾಂಡ್ಸ್ ಹೊಸ ದೇಶ ಕಟ್ಟಬೇಕು ಅನ್ನೋರ ಭರವಸೆಯನ್ನ ಹೆಚ್ಚು ಮಾಡುತ್ತೆ ಸಮುದ್ರ ಮಧ್ಯೆ ಹೋಗಿ ಮಣ್ಣು ಹಾಕಿ ಮರಳು ಹಾಕಿ ರಾಶಿ ಮಾಡಿ ಒಂದು ಭೂಪ್ರದೇಶ ಮೇಲೆ ಬರಂಗೆ ಮಾಡಿ ಯಾಕೆ ಮಾಡೋಕ್ಕಾಗಲ್ವಾ ಒಂದಷ್ಟು ಜನ ಹೋಗಿ ಸೆಟ್ಲ್ ಮಾಡಿ ಅಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಸುರಿದ ರೆಸಾರ್ಟ್ ಎಲ್ಲ ಮಾಡಿದ್ರೆ ಜನ ಬಂದೇ ಬರ್ತಾರೆ ಅಲ್ವಾ ಆ ರೀತಿ ಮಾಡಬಹುದು ಅನ್ನೋ ಕನಸನ್ನ ಒಂದಷ್ಟು ಜನಕ್ಕೆ ಹುಟ್ಟಿಸಬಹುದು ದುಬೈ ಶೇಖುಗಳು ಸಮುದ್ರ ಮಧ್ಯೆ ಸೃಷ್ಟಿ ಮಾಡಿರುವಂಥ ಈ ಹೊಸ ಕೃತಕ ಲೋಕಗಳು ಇದೇ ರೀತಿ ಕೃತಕ ದ್ವೀಪವನ್ನು ಸೃಷ್ಟಿಸಿ ಸಾವಿರದ ಎಪ್ಪತ್ತೆರಡರಲ್ಲಿ ರಿಪಬ್ಲಿಕ್ ಆಫ್ ಮಿನರ್ವಾ ಅನ್ನೋ ಮೈಕ್ರೋ ನೇಷನ್ ಅಥವಾ ಸಣ್ಣದೊಂದು ದೇಶವನ್ನು ಸೃಷ್ಟಿ ಮಾಡಲಾಗಿತ್ತು ಇದನ್ನು ಸೃಷ್ಟಿ ಮಾಡಿದ್ದು ಅಮೆರಿಕದ ರಿಯಲ್ ಎಸ್ಟೇಟ್ ಕೋಟ್ಯಾಧಿಪತಿ ಆಲಿವರ್ ಮೈಕಲ್ ಪೆಸಿಫಿಕ್ ಸಾಗರದಲ್ಲಿ ಬರುವ ಫಿಜಿ ಮತ್ತು ಟೋಂಗಾ ಅನ್ನೋ ದೇಶಗಳ ದಕ್ಷಿಣ ಭಾಗದಲ್ಲಿ ಮಿನರ್ವಾ ರೀಫ್ ಇದೆ ಇದರ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಲಿವರ್ ಮೈಕಲ್ ಆಸ್ಟ್ರೇಲಿಯಾದಿಂದ ಮರಳು ತಂದು ಹಾಕಿ ಅಲ್ಲೊಂದು ಕೃತಕ ದ್ವೀಪದ ರೀತಿ ಸೃಷ್ಟಿ ಮಾಡಿದೆ ಅದರ ಮೇಲೆ ಸಣ್ಣದೊಂದು ಟವರ್ ಕಟ್ಟಿ ಅದರ ಮೇಲೆ ಬಾವುಟ ಹಾರಿಸಿ ರಿಪಬ್ಲಿಕ್ ಆಫ್ ಮಿನರ್ವಾದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಅವರ ತಂಡದ ಡೇವಿಸ್ ಅನೋರನ್ನ ದೇಶದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಜೊತೆಗೆ ತಮ್ಮದೇ ಕರೆನ್ಸಿಯನ್ನ ರೆಡಿ ಮಾಡಿಕೊಂಡ್ರು ಇದರ ಬೆನ್ನಲ್ಲೇ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೋಂಗಾ ಫಿಜಿ ಸಮೋವಾ ಮುಂತಾದ ದೇಶಗಳ ಸಭೆ ನಡೆಯಿತು ಈ ಸಭೆಯಲ್ಲಿ ಮಿನರ್ವಾ ರೀಫ್ ತನಗೆ ಸೇರಬೇಕು ಎಲ್ಲಿ ನಮ್ಮ ಜನ ಹಿಂದಿನಿಂದಲೂ ಮೀನುಗಾರಿಕೆ ಮಾಡಿಕೊಂಡು ಬರ್ತಾ ಇದ್ರು ಅಂತ ಟೊಂಗಾ ದೇಶ ಹೇಳಿತು ಇದಕ್ಕೆ ಉಳಿದ ದೇಶಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟವು ಟೋಂಗಾ ಸಪೋರ್ಟ್ ಮಾಡಿದ್ವು ಇದರ ಬೆನ್ನಲ್ಲೇ ಟೋಂಗಾ ದೇಶದ ಸೇನೆ ಮಿನರ್ವಾಗೆ ಬಂತು ಇವನ್ನೆಲ್ಲ ಓಡಿಸಿ ಅವೆಲ್ಲರೂ ಅವ್ರ ಬಾವುಟವನ್ನು ಆಹರಿಸಿಕೊಂಡ್ರು ಮುಗಿತಲ್ಲಿ ಕತೆ ಇದನ್ ಮಧ್ಯೆ ರಿಪಬ್ಲಿಕ್ ಆಫ್ ಮಿನರ್ವಾದ ಸಂಸ್ಥಾಪಕ ಆಲ್ವರ್ ಮೈಕಲ್ ದೇಶದ ತಾತ್ಕಾಲಿಕ ಅಧ್ಯಕ್ಷ ಡೇವಿಸ್ರನ್ನ ಕಿತ್ತು ಹಾಕಿದ್ರು ನೀವೇನ್ ನೀವು ಮೇಂಟೈನ್ ಮಾಡ್ತಿಲ್ಲ ಈಗ ಟೋಂಗಾ ಬಂದು ಕಿತ್ಕೊಂಡ್ರಲ್ಲ ವಾಪಸ್ ಇಲ್ಲ ಅಂತ ಅಲ್ಲಿಗೆ ಸ್ವತಂತ್ರ ದೇಶದ ಈ ಪ್ರಾಜೆಕ್ಟ್ನಲ್ಲಿ ಗೊಂದಲ ಸೃಷ್ಟಿಯಾಯಿತು ಒಂಬೈನೂರ ಎಂಬತ್ತೆರಡರಲ್ಲಿ ಡೇವಿಸ್ ಒಂದು ಟೀಮನ್ನ ಕಟ್ಕೊಂಡ್ಬಂದು ಮಿನರ್ವಾ ರೀಫ್ ವಾಪಸ್ ವಶಕ್ಕೆ ಪಡೆಯೋಕೆ ಪ್ರಯತ್ನ ಪಟ್ಟರು ಆದರೆ ಅವರನ್ನು ಟೋಂಗ ಸೇನೆ ಮತ್ತೆ ಓಡಿಸ್ತು ಎಷ್ಟೇ ಅಲ್ಲ ಯಾವ ಸರ್ಕಾರವೂ ಕ್ಲೇಮ್ ಮಾಡದ ಇಂಟರ್ ವಾಟರ್ಸ್ನಲ್ಲಿ ವಾಟರ್ಸ್ ನಲ್ಲಿ ಕೃತಕ ದ್ವೀಪಗಳನ್ನು ಸೃಷ್ಟಿ ಮಾಡೋಕೆ ಸಮುದ್ರ ಮಧ್ಯೆ ಶಾಶ್ವತ ವಾಸ ಸ್ಥಳಗಳನ್ನು ರೂಪಿಸೋಕೆ ಪ್ರಯತ್ನಗಳು ನಡೀತವೆ ಇದನ್ನ ಸಿ ಸ್ಟಡಿಂಗ್ ಅಂತ ಕರೀತಾರೆ ಇದಕ್ಕೆ ಅಂತಾನೆ ಕೆಲವೊಂದು ಕಂಪನಿಗಳಿವೆ ಅದರಲ್ಲಿ ದಿ ಸ್ಟಡಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಒಂದು ಇದನ್ನ ಪೇಪಾಲ್ ಸ್ಥಾಪಕ ಪೀಟರ್ ಥೀಲ್ ಮತ್ತು ಮಿಲ್ಟನ್ ಫ್ರೀಡ್ಮನ್ ಅವರ ಮೊಮ್ಮಗ ಸಂಸ್ಥಾಪಿಸಿದ್ದಾರೆ ಸಮುದ್ರ ಮಧ್ಯ ಮನೆಗಳನ್ನು ನಿರ್ಮಿಸೋ ಇಂಥ ಕಂಪನಿಗಳ ಪ್ರಯತ್ನ ಸಕ್ಸಸ್ ಆದರೆ ಜಗತ್ತೇ ಬದಲಾಗುತ್ತೆ ಇದಿಷ್ಟು ಹೊಸ ದೇಶವನ್ನು ಸೃಷ್ಟಿಸೋಕೆ ಇರೋ ಆಯ್ಕೆಗಳು ಜಾಗ ಸಿಕ್ಕರೆ ದೇಶ ಆಗಿಬಿಡ್ತಾ ಹಾಗಾದ್ರೆ ಇಲ್ಲ ಜಾಗ ಸಿಕ್ಕೇ ಆಗಲ್ಲ ದೇಶದಲ್ಲಿ ವಾಸಿಸೋಕೆ ಜನ ಬೇಕು ಹೌದು ಒಂದು ದೇಶ ಅಂತ ಪರಿಗಣಿಸಬೇಕು ಅಂದರೆ ಅಲ್ಲಿ ವಾಸಿಸೋಕೆ ಜನ ಇರಬೇಕು ಅಫ್ಕೋರ್ಸ್ ನೀವು ದೇಶ ಕಟ್ಸಿದ್ದೀರಿ ಅಂದರೆ ಅಲ್ಲಿ ನೀವಂತೂ ಇರ್ತೀರಿ ಆದರೆ ನಿಮ್ಮ ಜೊತೆ ಒಂದಷ್ಟು ಜನಸಂಖ್ಯೆ ಕೂಡ ಅಲ್ಲಿ ಇರಬೇಕಾಗತ್ತೆ ಜನ ಸುಮ್ಮನೆ ಬಂದ್ಬಿಡ್ತಾರಾ ಅವ್ರು ಯಾಕೆ ಬರಬೇಕು ಬಂದರೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಇಲ್ಲಿ ಅಂತ ಹೇಳಬೇಕಾಗತ್ತೆ ಜಾಬ್ ಸಿಗುತ್ತಾ ದುಡ್ಡು ಸಿಗುತ್ತಾ ಸ್ವಾತಂತ್ರ್ಯ ಸಿಗುತ್ತಾ ತೆರಿಗೆ ಹೆಂಗಿರುತ್ತೆ ಅಲ್ಲಿ ಎಲ್ಲ ಆಫರ್ಗಳನ್ನು ಕೊಡಬೇಕಾಗತ್ತೆ ಎಲ್ಲ ಆರಾಮ ಮಾಡಿಕೊಡ್ತೀವಿ ಅಂತ ಈಗ ಜಾಗ ಆಯಿತು ಇದನ್ನೆಲ್ಲ ನಿಮ್ಮ ಆಫರ್ ನೋಡಿ ಜನ ಕೂಡ ಬಂದ್ರು ಅನ್ಕೊಳಿ ಮುಂದೇನು ಸರ್ಕಾರ ಮತ್ತು ಸಂವಿಧಾನವನ್ನು ರಚಿಸಬೇಕು ಸೊ ನಿಮ್ಮ ಹತ್ರ ಜಾಗನೂ ಇದೆ ಒಂದಷ್ಟು ಜನಸಂಖ್ಯೆನೂ ಇದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಸರ್ಕಾರವನ್ನ ರಚಿಸೋದು ರಾಜಪ್ರಭುತ್ವ ಬೇಕಾ ಸರ್ವಾಧಿಕಾರತ್ವ ಬೇಕಾ ಪ್ರಜಾಪ್ರಭುತ್ವ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬೇಕು ಸರ್ವಾಧಿಕಾರತ್ವ ಜನರನ್ನ ಹೆಚ್ಚು ಅಟ್ರಾಕ್ಟ್ ಮಾಡಲ್ಲ ಸೊ ಪ್ರಜಾಪ್ರಭುತ್ವ ಬೆಸ್ಟ್ ಆಪ್ಷನ್ಸ್ ಅಂತ ಅನ್ಸುತ್ತೆ ಈಗಿನ ಸಿಚುವೇಶನ್ ನಲ್ಲಿ ಸೊ ಯಾವ ರೀತಿಯ ಸರ್ಕಾರ ಬೇಕು ಅದು ಹೇಗೆ ನಡಿಬೇಕು ಅನ್ನೋದನ್ನು ಪ್ಲಾನ್ ಮಾಡಿದ ಮೇಲೆ ಅದನ್ನು ಲಿಖಿತ ರೂಪದಲ್ಲಿ ಬರೀರಿ ಅದನ್ನು ಅಧಿಕೃತವಾಗಿ ಘೋಷಿಸಿ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಇನ್ನೇನೇನು ಬೇಕು ಎಲ್ಲವನ್ನು ರೆಡಿ ಮಾಡಿಕೊಳ್ಳಿ ಒಂದು ದೇಶದ ಸಕ್ಸಸ್ ಮತ್ತು ಫೇಲ್ಯೂರ್ ಆ ದೇಶದ ಸರ್ಕಾರ ಸಂವಿಧಾನ ಮತ್ತು ನಿಮ್ಮ ನಾಯಕತ್ವ ಕಾನೂನು ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಾತಂತ್ರ್ಯದ ಘೋಷಣೆ ಈಗ ನಿಮ್ಮ ಬಳಿ ದೇಶಕ್ಕೆ ಬೇಕಾದ ಜಾಗ ಜನಸಂಖ್ಯೆ ಸರ್ಕಾರ ಮತ್ತು ಸಂವಿಧಾನ ಎಲ್ಲ ರೆಡಿ ಆಯಿತು ಅಂದ್ಕೊಳ್ಳಿ ಸೊ ಇದು ನಿಮ್ಮ ದೇಶ ಸ್ವತಂತ್ರ ಘೋಷಿಸಿಕೊಳ್ಳೋ ಟೈಮ್ ಬಂತು ಅಂತ ಅರ್ಥ ಸ್ವಾತಂತ್ರ್ಯ ಘೋಷಿಸಿಕೊಂಡಾಗ ಮೂರು ಸಾಧ್ಯತೆಗಳು ನಡೆಯಬಹುದು ಒಂದನೇದು ನಿಮ್ಮ ಸ್ವಾತಂತ್ರ್ಯದ ಘೋಷಣೆಯನ್ನು ಯಾರು ಯಾವ ದೇಶವು ಲೆಕ್ಕಕ್ಕೆ ತಗೊಳ್ಳದಿರಬಹುದು ಏನೋ ಹುಡುಗಾಟ ಮಾಡ್ತಿದ್ದಾರೆ ಅಂತ ಎರಡನೇದು ನಿಮ್ಮ ಸ್ವಾತಂತ್ರ್ಯ ಘೋಷಣೆಯನ್ನು ಕೆಲ ದೇಶಗಳು ಮಾನ್ಯ ಮಾಡಿಬಿಡಬಹುದು ಅದೃಷ್ಟ ಇದ್ರೆ ಇಡೀ ವಿಶ್ವ ಸಮುದಾಯವೇ ವೆಲ್ಕಮ್ ವಿಶ್ವ ವಿಶ್ವಸಂಸ್ಥೆ ಕೂಡ ದೇಶದ ಸ್ಥಾನಮಾನ ಕೊಡ್ತೀವಿ ಅಂತ ನಿಮ್ಮನ್ನ ಇನ್ವೈಟ್ ಮಾಡಬಹುದು ರಾಯಭಾರಿಗಳನ್ನು ನೇಮಿಸಿ ರಾಯಭಾರ ಕಚೇರಿಗಳನ್ನು ತೆರೆಯಿರಿ ಅಂತ ಕೂಡ ಮನವಿ ಮಾಡಬಹುದು ಮೂರನೇ ಸಾಧ್ಯತೆ ನಿಮ್ಮ ದೇಶದ ಮೇಲೆ ಶಸ್ತ್ರಸಜ್ಜಿತ ದಾಳಿ ನಡೆಯಬಹುದು ಕಾರಣ ನಿಮ್ಮ ಮತ್ತು ಆ ದೇಶದ ನಡುವೆ ಗಡಿ ಬಿಕ್ಕಟ್ಟು ಇರಬಹುದು ಅಕ್ಕಪಕ್ಕದವರೆಗೆ ಈಗಾಗಲೇ ಜಾರಿಯಲ್ಲಿರೋ ಕೆಲವೊಂದಷ್ಟು ಒಪ್ಪಂದಗಳಿರಬಹುದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ವಿಚಾರ ಆಗಿರಬಹುದು ಇತರೆ ಕಾರಣಗಳಾಗಿರ್ಬೋದು ಹೀಗೆ ನಿಮ್ಮ ಮೇಲೆ ಆಕ್ರಮಣ ಮಾಡಿದ ದೇಶ ನಿಮ್ಮ ಧ್ವಜವನ್ನ ಕೆಳಗಿಳಿಸುವಂತೆ ಮಾಡಬಹುದು ಅಥವಾ ಬೇರೇನಾದರೂ ಕ್ರಮ ಕೈಗೊಳ್ಳಬಹುದು ಅಥವಾ ವಿಶ್ವಸಂಸ್ಥೆಯೇ ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಕ್ರಮಣ ಮಾಡಬಹುದು ಅಥವಾ ರಿಪಬ್ಲಿಕ್ ಆಫ್ ಮಿನರ್ವಾ ಸ್ಥಿತಿ ನಿಮಗೂ ಬರಬಹುದು ಈ ಮೂರು ಸಾಧ್ಯತೆಗಳಲ್ಲಿ ಯಾವುದು ಬೇಕಾದರೂ ಕೂಡ ನಡಿಬಹುದು ಮಾನ್ಯತೆ ಪಡೆಯುವುದು ತುಂಬಾ ಕಷ್ಟ ದೇಶವನ್ನ ಘೋಷಿಸಿಕೊಂಡ ಮೇಲೆ ವಿಶ್ವ ಸಮುದಾಯದಿಂದ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆಯುವುದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಮಾಂಟ್ ವಿಡಿಯೋ ಕನ್ವೆನ್ಷನ್ ಪ್ರಕಾರ ಒಂದು ದೇಶ ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಆ ದೇಶ ಬೇರೆ ದೇಶದ ಜೊತೆ ಸಂಪರ್ಕವನ್ನು ಸಾಧಿಸೋ ಸಾಮರ್ಥ್ಯವನ್ನು ಹೊಂದಿರಬೇಕಲ್ಲ ಸೊ ಸ್ವಾತಂತ್ರ್ಯ ಘೋಷಿಸಿದ ನಂತರ ಬೇರೆ ದೇಶಗಳ ಜೊತೆ ರಾಜತಾಂತ್ರಿಕ ಸಂಬಂಧ ಬೆಳೆಸೋಕೆ ಪ್ರಯತ್ನ ಪಡಬೇಕು ಆ ದೇಶ ಕೂಡ ನಿಮ್ಮೊಂದಿಗೆ ಚೆನ್ನಾಗಿ ಮಾತಾಡಿ ಮಾನ್ಯತೆ ಕೊಡ್ತು ಅಂದ್ರೆ ಓಕೆ ಇಲ್ಲದೆ ಹೋದರೆ ನಿಮ್ಮ ಕತೆ ಅಯೋಮಯ ಆಗುತ್ತೆ ಹೇಗೆ ಬಹುತೇಕ ದೇಶಗಳಿಂದ ಮಾನ್ಯತೆ ಪಡೆಯೋ ಪ್ರಯತ್ನ ಮಾಡ್ತಾನೆ ಇರಬೇಕಾಗತ್ತೆ ಜಗತ್ತಿನ ಎಲ್ಲ ದೇಶಗಳು ಅಥವಾ ಅಟ್ಲೀಸ್ಟ್ ಒಂದಷ್ಟು ದೇಶಗಳಾದರೂ ಕೂಡ ನಿಮ್ಮ ದೇಶಕ್ಕೆ ಮಾನ್ಯತೆ ಕೊಟ್ಟವು ಅಂದರೆ ನೀವು ನಿಜಕ್ಕೂ ಗ್ರೇಟ್ ಸಕ್ಸಸ್ ಸಿಕ್ತು ಅಂತ ಅಂದ್ಕೊಳ್ಳಿ ತೈವಾನ್ ಪ್ಯಾಲೆಸ್ತೀನ್ ನಾರ್ದನ್ ಸೈಪ್ರಸ್ ಮುಂತಾದ ದೇಶಗಳು ಇನ್ನೂ ಕೂಡ ಪೂರ್ತಿ ಮಾನ್ಯತೆ ಪಡೆಯೋಕ್ಕಾಗದೆ ಒದ್ದಾಡ್ತಾ ಇವೆ ಇತ್ತೀಚಿನ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಫ್ಘಾನಿಸ್ತಾನದಲ್ಲಿ ದಾಳಿ ಮಾಡಿ ಬಂದೂ ಹಿಡ್ಕೊಂಡು ಎಲ್ಲರನ್ನೂ ಕೂಡ ಓಡಿಸಿ ಅಧಿಕಾರವನ್ನು ಕೈ ತಗೊಂಡಿರೋ ತಾಲಿಬಾನೇ ತಗೊಳ್ಳಿ ಅವರ ಸರ್ಕಾರಕ್ಕೆ ಮಾನ್ಯತೆ ಕೊಡುವಕ್ಕೆ ಜಗತ್ತಿನ ಬಹುತೇಕ ದೇಶಗಳು ಮೀನಾಮಷೆ ಎಣಿಸ್ತಾ ಇವೆ ಒಂದು ದೇಶಕ್ಕೆ ಮಾನ್ಯತೆ ಕೊಡಬೇಕು ಅಂದರೆ ಇಂತಿಂಥ ರೂಲ್ಸೇ ಫಾಲೋ ಮಾಡಿದ್ರೆ ಆಗ್ಬಿಡುತ್ತೆ ಅಂತೇನಿಲ್ಲ ಎಲ್ಲ ದೇಶಗಳು ತಮ್ಮದೇ ಆದ ಸ್ಟ್ಯಾಂಡರ್ಡ್ ಹೊಂದಿರ್ತವೆ ಮಾನ್ಯತೆ ಕೊಡುವಾಗ ಭಯೋತ್ಪಾದನೆ ಅವರ ದೇಶದಲ್ಲಿ ಕಮ್ಯುನಿಸಮ್ ಇದೆಯಾ ಅಥವಾ ಕ್ಯಾಪಿಟಲಿಸಮ್ ಇದೆಯಾ ಎಲ್ಲ ವಿಚಾರಗಳು ಪ್ರಮುಖ ಪಾತ್ರ ವಹಿಸುತ್ತೆ ಈ ಡಿವೈಡೆಡ್ ವರ್ಲ್ಡ್ನಲ್ಲಿ ಈ ಡಿವೈಡೆಡ್ ವಿಶ್ವದಲ್ಲಿ ಈ ಮಾನ್ಯತೆ ಕೊಡೋ ವಿಚಾರ ಸಂಪೂರ್ಣವಾಗಿ ಇಂಟರ್ನ್ಯಾಷನಲ್ ಲಾ ಮತ್ತು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದ್ರೆ ಅದೊಂಥರ ಅಪ್ರೂವಲ್ ಸೀಲ್ ತರ ಒಂದು ವೇಳೆ ವಿಶ್ವಸಂಸ್ಥೆಯಿಂದ ನಿಮ್ಮ ದೇಶಕ್ಕೆ ಮಾನ್ಯತೆ ಪಡಿಬೇಕು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗಬೇಕು ನಿಮ್ಮ ದೇಶ ಅಂತ ಹೇಳಿದ್ರೆ ನೀವು ವಿಶ್ವಸಂಸ್ಥೆಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೀಬೇಕಾಗತ್ತೆ ನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿಮ್ಮ ಈ ಮನವಿಯನ್ನು ಸಾಮಾನ್ಯ ಸಭೆಗೆ ಶಿಫಾರಸು ಮಾಡಬೇಕು ಸಾಮಾನ್ಯ ಸಭೆಯಲ್ಲಿ ಯು ಎನ್ ಚಾರ್ಟರ್ಗೆ ಅನುಗುಣವಾಗಿ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸೋಕೆ ನಿಮ್ಮ ದೇಶಕ್ಕೆ ಸಾಮರ್ಥ್ಯ ಇದೆ ಅಂತ ನಿರ್ಣಯ ಪಾಸಾಗಬೇಕು ಜೊತೆಗೆ ಭದ್ರತಾ ಮಂಡಳಿಯ ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಸೇರಿದಂತೆ ಹದಿನೈದು ಸದಸ್ಯ ರಾಷ್ಟ್ರಗಳ ಪೈಕಿ ಕನಿಷ್ಠ ಒಂಬತ್ತು ದೇಶಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಆದರೆ ಐದು ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದು ದೇಶ ಕೂಡ ವಿಟೋ ಮಾಡಿದ್ರೆ ವಿಟೋ ಅಧಿಕಾರವನ್ನು ಚಲಾಯಿಸಿದರೆ ಸಿಗಲ್ಲ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಶೀತಲ ಸಮರ ನಡೀತಾ ಇದ್ದ ಟೈಮ್ನಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾಗಳಿಗೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಸಿಗ್ತಾನೆ ಇರಲಿಲ್ಲ ಶೀತಲ ಸಮರ ಮುಗಿದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಶ್ವಸಂಸ್ಥೆಯಿಂದ ಮಾನ್ಯತೆಯನ್ನು ಪಡೆದವು ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳು ಆದರೆ ಈಗಲೂ ಕೂಡ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡಿಬೇಕು ಅನ್ನೋ ತೈವಾನ್ ಪ್ರಯತ್ನವನ್ನ ಚೀನಾ ವಿಟೋ ಪವರ್ ಚಲಾಯಿಸಿ ಬ್ಲಾಕ್ ಮಾಡ್ತಾ ಇದೆ ಅದೇ ರೀತಿ ಕೊಸೋವೊ ದೇಶದ ಮಾನ್ಯತೆಯನ್ನು ರಷ್ಯಾ ತಡಿತಾ ಇದೆ ತೀರಾ ಇತ್ತೀಚೆಗೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದ ದೇಶ ಅಂದರೆ ಅದು ಸೌತ್ ಸುಡಾನ್ ಅದು ಯಾವಾಗ ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಹೊಸ ದೇಶ ಆಗುತ್ತಾ ಆಗುತ್ತೆ ಅಂದರೆ ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಇದು ಪ್ರಾಕ್ಟಿಕಲಿ ಯಾರಾದರೂ ಹೊರಟು ಮಾಡೋಕ್ಕಾಗ್ಬಿಡುತ್ತೆ ಅನ್ನೋ ರೀತಿಯ ಮಾಹಿತಿಯಲ್ಲ ಆದರೆ ಒಂದು ಪ್ರಾಸೆಸ್ ಬಗ್ಗೆ ಅಥವಾ ಒಂದು ಸಾಧ್ಯತೆಯ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೂ ಏನಾದರೂ ದೇಶ ಕಟ್ಟೋ ಜೋಶ್ ಇದ್ದರೆ ಆ ಪ್ಲಾನ್ ಬಗ್ಗೆ ನಮಗೂ ಚುರು ಮಾಹಿತಿಯನ್ನು ಕೊಡಿ ಈ ವರದಿಯನ್ನು ಲೈಕ್ ಮಾಡಿ ನಿಮ್ಮ ಪ್ರೀತಿಯ ಈ ಮಸ್ಮುಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ